ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮೀರಾ ಬಿಳುವಾಯಿ. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ. ಇವತ್ತು ಆರ್ಥರೈಟಿಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಹೋಮಿಯೋಪತಿ ಇಲ್ಲಿನ ಡಾಕ್ಟರ್ ಸ್ವಪ್ನಾಲಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಬನ್ನಿ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಆರ್ಥರೈಟಿಸ್ ಅಂದ್ರೆ ಏನು ಅಂತ ಹೇಳಿ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ, ಆರ್ಥರೈಟಿಸ್ ಸಮಸ್ಯೆ ಅನ್ನೋದು ನಾವು ಸಂಧಿವಾತ ಅಂತಾನು ಕೂಡ ಹೇಳ್ತಾ ಬರ್ತೀವಿ. ಅಂಡ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂತ ಅಥವಾ ಕಾಮನ್ ಆಗಿ ಕಾಣ್ತಾ ಇರುವಂತ ಸಮಸ್ಯೆಗಳಲ್ಲಿ ಈ ಆರ್ಥರೈಟಿಸ್ ಅಥವಾ ಸಂಧಿವಾತ ಸಮಸ್ಯೆ ಕೂಡ ಒಂದು ಕಾಮನ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಇದನ್ನ ಹಿಂದಿನ ದಿನಗಳಲ್ಲಿ ನಾವು ನೋಡೋದಾದ್ರೆ, ಸೊ ವಯಸ್ಕರಲ್ಲಿರ್ಬೋದು, ರೈತರಲ್ಲಿರ್ಬೋದು, ಜಾಸ್ತಿ ಮೂಟೆ ಹೊತ್ತು ಕೆಲಸ ಮಾಡೋರಲ್ಲಿರ್ಬೋದು, ಅಂಥವರಲ್ಲಿ ಮಾತ್ರ ನಾವು ಜಾಸ್ತಿ ಜಾಯಿಂಟ್ಸ್ ಪೇನ್ನ ಸಮಸ್ಯೆ ಅನ್ನೋದು ಕಾಣ್ತಾ ಇದ್ದೀವಿ. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಧಿವಾತದ ಸಮಸ್ಯೆ, ಆರ್ಥರೈಟಿಸ್ ಸಮಸ್ಯೆ ಅನ್ನೋದು, ಸೊ ಚಿಕ್ಕ ಮಕ್ಕಳಿಂದ ಅಡಲ್ಟ್ಸಲ್ಲೂ ಕೂಡ, ಅಡಲ್ಟ್ಸಿಂದ ವಯಸ್ಕರಲ್ಲೂ ಕೂಡ ಸರಿ ಸಮಾನವಾಗಿ ಕಾಣ್ತಾ ಇರುವಂಥ ಒಂದು ಸಮಸ್ಯೆ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಸಂಧಿವಾತ ಅಂದರೆ ಏನು? ಈಗ ಯಾವಾಗೋ ಒಂದ್ಸಲ ಪೇನ್ ಆಗ್ತಾ ಇರುವಂಥದ್ದಕ್ಕೆ ನಾವು ಸಂಧಿವಾತ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಲೈಫಲ್ಲಿ ಒಂದ್ಸಲನಾದರೂ ಎಲ್ರಿಗೂ ತಲೆನೋವು ಬರುತ್ತೆ, ಜಾಯಿಂಟ್ಸ್ ಪೇನ್ ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ. ಸೊ ಅದನ್ನು ನಾವು ಆರ್ಥರೈಟಿಸ್ ಅಂತ ಡಯಾಗ್ನೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಪೇನ್ಸಲ್ಲೂ ಕೂಡ ನಾವು ಟೈಪ್ಸ್ ನೋಡ್ತೀವಿ, ಅಕ್ಯೂಟ್ ಪೇನ್ ಅಂತ, ಕ್ರಾನಿಕ್ ಪೇನ್ ಅಂತಲೂ ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಮುಖ್ಯವಾಗಿ ಯಾವ ಒಂದು ಸಂದರ್ಭದಲ್ಲಿ ಅಥವಾ ಯಾವ ಒಂದು ಕಂಡೀಷನ್ನಲ್ಲಿ ನಾವು ಆರ್ಥರೈಟಿಸ್ ಇದೆ ಅಂತ ಹೇಳ್ತೀವಿ ಅಂದರೆ, ಈಗ ಆರ್ಥರೈಟಿಸ್ ಅಂದಾಗ ದೇರ್ ಇಸ್ ಎ ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇನ್ಫ್ಲಾಮೇಷನ್ ಇನ್ ದಿ ಜಾಯಿಂಟ್ಸ್ ಅಂದರೆ ಜಾಯಿಂಟ್ಸ್ಗಳ ಮಧ್ಯೆ ಉರಿ ಊತ ಕಾಣಿಸ್ಕೊಳ್ಳುವಂಥದ್ದು. ಸೊ ಈಗ ಉರಿ ಊತ ಅಂದ್ರೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಉರಿ ಊತ ಅಂದರೆ ಪೇನ್ ಇರುತ್ತೆ, ಸೊ ಸ್ಟಿಫ್ನೆಸ್ ಇರುತ್ತೆ, ಸೊ ಎಫೆಕ್ಟೆಡ್ ಪಾರ್ಟ್ಸಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ, ಸರೌಂಡಿಂಗ್ ರೀಜನಲ್ಲಿ ಊತದ ಜೊತೆಗೆ ಸೊ ಕಾಲು ಬಿಸಿ ಆಗುವಂಥದ್ದು ಅಥವಾ ರೆಡ್ನೆಸ್ ಆಗಿರುವಂಥದ್ದು. ಸೊ ಇಂಥ ಒಂದು ಲಕ್ಷಣಗಳನ್ನೋದು ಇನ್ಕ್ಲೂಡ್ ಆದಾಗ ಆ ಒಂದು ಕಂಡೀಷನ್ಗೆ ನಾವು ಇನ್ಫ್ಲಾಮೇಷನ್ ಅಂತ ಹೇಳ್ತೀವಿ. ಸೊ ಯಾವ ಭಾಗದಲ್ಲಿ, ಯಾವ ಒಂದು ಜಾಯಿಂಟ್ಸಲ್ಲಿ ನಮಗೆ ಇನ್ಫ್ಲಾಮೇಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಉರಿ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ, ಆ ಒಂದು ಕಂಡೀಷನ್ಗೆ ನಾವು ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ಬೋದು. ಎಸ್ ಡಾಕ್ಟರ್, ಆರ್ಥರೈಟಿಸ್ ಅಲ್ಲಿ ಸಾಕಷ್ಟು ವಿಧಗಳಿದ್ದಾವೆ ಅನ್ನೋದನ್ನ ನಾವು ಕೇಳ್ತಾ ಇರ್ತೀವಿ. ಹಾಗಾದ್ರೆ ಪ್ರಮುಖ ಯಾವ್ದೆಲ್ಲ ಟೈಪ್ಸ್ ಇದೆ ಅಂತ? ಸಿ, ಡೆಫಿನೆಟ್ಲಿ ಆರ್ಥರೈಟಿಸಲ್ಲಿ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ ಅಂತ ಹೇಳ್ತೀವಿ, ಸೊ ಸೈಂಟಿಫಿಕಲಿ. ಬಟ್ ಮುಖ್ಯವಾಗಿ ಅಥವಾ ಕಾಮನ್ ಆಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥ ಒಂದು ಆರ್ಥರೈಟಿಸ್ ಅಂತ ಹೇಳೋದಾದರೆ, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ಬೋದು, ರುಮಾಟಿಡ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಲೆಸ್ ಕಾಮನ್ ಆಗಿ ನೋಡುವಂಥದ್ದು ಅಂದರೆ ಸೀರೋನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಸೊ ಈ ಥರ ಹಲವಾರು ಆರ್ಥರೈಟಿಸ್ಗಳನ್ನು ನಾವು ಕಾಣ್ತಾ ಬರ್ತೀವಿ. ಬಟ್ ಮೋರ್ ಕಾಮನ್ ಆಗಿ ಕಾಣ್ತಾ ಇರುವಂಥದ್ದು ಅಂದರೆ ಒಂದು ಆಸ್ಟಿಯೋ ಆರ್ಥರೈಟಿಸ್, ಸೆಕೆಂಡ್ ಒನ್ ಇಸ್ ರುಮಟಿಡ್ ಆರ್ಥರೈಟಿಸ್, ಥರ್ಡ್ ಒನ್ ಇಸ್ ಗೌಟಿ ಆರ್ಥರೈಟಿಸ್ ಅಥವಾ ಗೌಟ್ನ ಸಮಸ್ಯೆ ಅನ್ನೋದು ನಾವು ಜಾಸ್ತಿ ಕಾಣ್ತಾ ಬರ್ಬೋದು. ಈಗ ಎಷ್ಟೋ ಜನ ಪೇಷಂಟ್ಸ್ಗೆ ಗೊತ್ತಿರೋದೆಲ್ಲ, ನಾನು ಹೇಳಿದೆ ಸ್ವಲ್ಪನೂ ಕೂಡ ಪೇನ್ ಕಾಣಿಸ್ಕೊಂಡ್ರು ಕೆಲವೊಬ್ಬರು ಅದನ್ನು ಆರ್ಥರೈಟಿಸ್ ಅಂತ ಅಂದ್ಕೊಳ್ತಾರೆ. ಸಿ, ಅಕ್ಯೂಟ್ ಪೇನ್ ಮತ್ತು ಕ್ರಾನಿಕ್ ಪೇನ್ ಅಂತ ಹೇಳಿದರೆ, ಈಗ ಅಕ್ಯೂಟ್ ಪೇನ್ ಅಂದರೆ ಸೊ ಒಂದ್ಸಲ ಏನಾದರೂ ಪೇನ್ ಅನ್ನೋದು ಎಲ್ರಿಗೂ ಕಾಣಿಸ್ತಾ ಇರುತ್ತೆ ಅಥವಾ ವರ್ಷದಲ್ಲಿ ಒಂದ್ಸಲ ಎರಡು ಸಲ ಆದರೂ ಬರುತ್ತೆ ಮತ್ತು ಹೋಗುತ್ತೆ. ಬಟ್ ಕ್ರಾನಿಕ್ ಪೇನ್ ಅಂದರೆ ಇವಾಗ ನಿಮಗೆ 3 ಮಂತ್ಸ್ ಆಗಿದೆ, 6 ಮಂತ್ ಆಗಿದೆ, ಆದರೂ ಕೂಡ ಒಂದೇ ಒಂದು ಭಾಗದಲ್ಲಿ ಸೊ ಕಂಟಿನ್ಯೂಸ್ ಆಗಿ ಪೇನ್ ಬರ್ತಾನೆ ಇದೆ, ಮೆಡಿಸಿನ್ಸ್ ತೊಗೊಂಡ್ರೆ ಕಂಟ್ರೋಲಲ್ಲಿ ಆಗ್ತಾ ಇಲ್ಲ. ಸೊ ಒಂದು ವಾರ ಬಿಟ್ಟು ಮತ್ತೆ ಪದೇ ಪದೇ ಅದೇ ಭಾಗದಲ್ಲಿ ಆ ಒಂದು ಜಾಯಿಂಟಲ್ಲಿನೇ ನಿಮಗೆ ನೋವುಗಳನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದರೆ ಅದಕ್ಕೆ ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಸೊ ಆವಾಗ ಅದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ಗಳನ್ನು ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರದ ಆರ್ಥರೈಟಿಸಿಂದ ಇವರು ಬಳಲ್ತಾ ಇದ್ದಾರೆ ಅಂತ. ಹಾಗಾದ್ರೆ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏನು ಡಾಕ್ಟರ್? ಯಾಕಂತ ಹೇಳಿದ್ರೆ ಉಳಿದ ಎರಡು, ಈಗ ರುಮಾಟಿಡ್ ಇರ್ಬೋದು, ಗೌಟಿ ಆರ್ಥರೈಟಿಸ್ ಇರ್ಬೋದು, ಏನು ಡಿಫ್ರೆನ್ಸಸ್ ಇದೆ? ಸಿ, ಆಸ್ಟಿಯೋಆರ್ಥರೈಟಿಸ್ ಅಂತಂದರೆ ಇದನ್ನು ಒಂದು ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ನಾವು ಸಂಧಿವಾತ ಅಂತ ಏನು ಹೇಳ್ತೀವಿ ಅದಕ್ಕೆ ಮೂಳೆಗಳ ಸವೆತ. ಸೊ ಇತ್ತೀಚಿನ ದಿನಗಳಲ್ಲಿ ಮೂಳೆಗಳ ಸವೆತ ಅನ್ನೋದು ನಾವು ಈಗ ಅಡಲ್ಟ್ಸಲ್ಲೂ ಕೂಡ ಕಾಣ್ತಾ ಇದ್ದೀವಿ, 25+ ಇರ್ಬೋದು, 30+ ಏಜ್ ಪರ್ಸನ್ಸಲ್ಲೂ ಕೂಡ ಮೂಳೆಗಳ ಸವೆತ ಅಥವಾ ಬೋನ್ ಡೆನ್ಸಿಟಿ ಬೇಗ ಕಡಿಮೆ ಆಗೋದು, ಕಾಟಿಲೆ ಸೌದು ಹೋಗುವಂಥದ್ದು ತುಂಬಾ ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಮುಖ್ಯವಾಗಿ ಆಸ್ಟಿಯೋಆರ್ಥರೈಟಿಸ್ ಅಂದರೆ ದೇರ್ ಇಸ್ ಅ ಡಿಜೆನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ. ಅಂದರೆ ಈಗ ನಮ್ಮ ಮೂಳೆಗಳ ನಡುವೆ ಒಂದು ಜಾಯಿಂಟ್ ಅಂತ ಏನಿರುತ್ತೆ, ಆ ಜಾಯಿಂಟ್ ಅಲ್ಲಿ ಒಳಗಡೆ ಇರುವಂಥದ್ದು ಸೈನೋವಿಯಲ್ ಫ್ಲೂಯಿಡ್ ಅಂತ ನಾವು ಹೇಳ್ತಾ ಬರ್ತೀವಿ. ಯಾವಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಸೊ ಕಾರ್ಟಿಲೇಜ್ ಮೇಲೆ ಕಂಟಿನ್ಯೂಸ್ ಆಗಿ ಆ ಮೂಳೆ ಒಂದಕ್ಕೊಂದು ಬಂದಾಗ ಕಂಟಿನ್ಯೂಸ್ ಆಗಿ ಪ್ರೆಷರ್ ಬೀಳ್ತಾ ಇರೋದ್ರಿಂದ ಸೊ ಆ ಮಂಡಿ ಚಿಪ್ಪು ಏನಿರುತ್ತೆ ಸೌದ್ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾವು ಕಾರ್ಟಿಲೇಜ್ ಅಂತಲೂ ಕೂಡ ಹೇಳ್ತಾ ಬರ್ತೀವಿ. ಸೊ ಆ ಒಂದು ಕಂಡೀಷನ್ಗೆ ನಾವು ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತಾ ಬರ್ಬೋದು. ಅಂದರೆ ಆಸ್ಟಿಯೋಆರ್ಥರೈಟಿಸಲ್ಲಿ ಕಾಮನ್ ಆಗಿ ಕಾಣ್ತಾ ಇರುವಂಥದ್ದೇನೆಂದರೆ ಆಸ್ಟಿಯೋಆರ್ಥರೈಟಿಸ್ ಆಫ್ ದಿ ನೀ ಜಾಯಿಂಟ್ ಇರ್ಬೋದು, ಆಸ್ಟಿಯೋಆರ್ಥರೈಟಿಸ್ ಆಫ್ ದಿ ಬ್ಯಾಕ್ ಜಾಯಿಂಟ್ ಇರ್ಬೋದು, ನೆಕ್ ಜಾಯಿಂಟ್ಸ್ ಇರ್ಬೋದು ಅಥವಾ ಹಿಪ್ ಜಾಯಿಂಟ್ ಇರ್ಬೋದು.
ಅಂದರೆ ಒಂದೇ ಭಾಗಕ್ಕೆ ಎಫೆಕ್ಟ್ ಆಗುವಂಥದ್ದು. ಸೊ ಒಂದು ಜಾಯಿಂಟಲ್ಲಿ ನಿಮಗೆ ಪೇನ್ ಅನ್ನೋದು ಕಾಣಿಸ್ತಾ ಇದೆ ಅಂದಾಗ, ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಆ ಭಾಗದಿಂದ ಸ್ವೆಲ್ಲಿಂಗ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ, ನಡೆಯೋದಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಕಾಯಿಲೆಗೆ ಒಂದು ಹಂತ ಅಥವಾ ಒಂದು ಸ್ಟೇಜ್ ಅನ್ನೋದು ಇರುತ್ತೆ. ಈಗ ಇನಿಷಿಯಲ್ ಸ್ಟೇಜಲ್ಲಿ ಇರಬೇಕಾದ್ರೆ ಮೂಳೆ ಸವಿತಾ ಇದೆ ಅಂತ ಗೊತ್ತಾದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಹೋದಾಗ ಕಂಪ್ಲೀಟ್ಲಿ ಮೂಳೆಗಳನ್ನೋದು ಸೌದು ಹೋದರೆ, ಸೊ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ನಡೆಯೋದಕ್ಕಾಗೋದಿಲ್ಲ, ಮೆಟ್ಲು ಹತ್ತೋದಕ್ಕಾಗೋದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನೀ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಅಂತಲೂ ಕೂಡ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಹೀಗಾಗಿ ಒಂದು ಮೂಳೆಗಳ ಸವೆತ ಅಥವಾ ಡಿಜನರೇಟಿವ್ ಚೇಂಜಸ್, ಆ ಒಂದು ಜೆಲ್ ಕಡಿಮೆ ಆದಾಗ ಉಂಟಾಗ್ತಾ ಇರುವಂಥ ಒಂದು ಕಂಡೀಷನ್ಗೆ ನಾವಿಲ್ಲಿ ಆಸ್ಟಿಯೋಆರ್ಥೈಟಿಸ್ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಪರ್ಟಿಕ್ಯುಲರ್ ಏಜ್ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿ ನೋಡೋದಾದರೆ, ಸೊ ಹಿಂದೆ ಓನ್ಲಿ 35+, 40+ ಏಜ್ಡ್ ಪರ್ಸನ್ಸಲ್ಲಿ ಕಾಣ್ತಾ ಇರುವಂಥದ್ದು, ಬಟ್ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ನಾವು 20+ ಏಜ್ಡಿಂದನೇ ಈ ಸಮಸ್ಯೆ ಅನ್ನೋದು ಕಾಣ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಖಂಡಿತ ಒಂದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ಬೋದು. ನಾವು ಮಾಡ್ತಿರುವಂಥ ಕೆಲಸಗಳಿರ್ಬೋದು, ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಮಾಡುವಂಥ ಕೆಲಸಗಳಿರ್ಬೋದು, ಕೂತ್ಕೊಂಡು ಮಾಡುವಂಥ ಕೆಲಸಗಳಿರ್ಬೋದು, ಅಥವಾ ಸೆಡೆಂಟ್ರಿ ಲೈಫ್ ಅಂತ ಹೇಳ್ತೀವಿ, ಅದರಿಂದ ಏನಾಗ್ತಾ ಹೋಗುತ್ತೆ, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಸೊ ಈ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ಬೋನ್ ಡೆನ್ಸಿಟಿ ಕಡಿಮೆ ಆಗುವಂಥದ್ದು, ಮೂಳೆಗಳ ಸವೆತ ಬೇಗನೆ ಸ್ಟಾರ್ಟ್ ಆಗುವಂಥದ್ದು. ಇನ್ನು ಎರಡನೇದಾಗಿ ನ್ಯೂಟ್ರಿಷನ್ ಡೆಫಿಸಿಯನ್ಸಿ, ಪೌಷ್ಟಿಕಾಹಾರದ ಕೊರತೆಯಿಂದನೂ ಕೂಡ ನಮಗೆ ಆಸ್ಟಿಯೋಆರ್ಥೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಮುಖ್ಯವಾಗಿ ಒಬೆಸಿಟಿ. ಸಿ, ಒಬೆಸಿಟಿ ಅನ್ನೋದು ಎಲ್ಲ ಕಾಯಿಲೆಗೂ ಒಂದು ಮೂಲ ಕಾರಣ ಅಂತ ನಾವು ಹೇಳ್ಬೋದು. ಯಾಕಂದರೆ ತೂಕ ಜಾಸ್ತಿ ಆದಷ್ಟು ಆಲ್ಮೋಸ್ಟ್ ಎಲ್ಲ ಥರದ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಹೋಗಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಈಗ ನಿಮ್ಮ ಏಜ್ಗೆ ನಿಮ್ಮ ಹೈಟ್ಗೆ ತಕ್ಕಂತೆ ತೂಕ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋದರೆ ವೇಟ್ ಬಿಯರಿಂಗ್ ಮೇಲೆ ಕಂಟಿನ್ಯೂಸ್ ಆಗಿ ಬೀಳುವಂಥ ಪ್ರೆಷರೈಸಿಂದನೂ ಕೂಡ ಮೂಳೆಗಳು ಬೇಗ ಸವಿಯುತ್ತೆ. ಇನ್ನೊಂದು, ಸೊ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ, ಹೆರಿಡಿಟರಿ ಟೆಂಡೆನ್ಸಿಯಿಂದನೂ ಕೂಡ ಆಸ್ಟಿಯೋಆರ್ಥೈಟಿಸ್ ಅನ್ನೋದು ನಾವಿಲ್ಲಿ ಕಾಣ್ತಾ ಬರಬಹುದು. ಸೊ ಹೀಗಾಗಿ, ಅಥವಾ ಇನ್ನೊಂದು ಹಿಸ್ಟ್ರಿ ಆಫ್ ಇಂಜುರೀಸ್, ಪೆಟ್ಟಾಗಿರೋದಿರುತ್ತೆ, ಆ ತಿಂಗಳ ಹಿಂದೆ ಪೆಟ್ಟಾಗಿರುವಂಥದ್ದು ಇರ್ಬೋದು, ಅಥವಾ 5 ವರ್ಷದ ಹಿಂದೆ ಪೆಟ್ಟಾಗಿರುವಂಥದ್ದು, ಆಕ್ಸಿಡೆಂಟ್ ಆಗಿರುವಂಥದ್ದು ಇರ್ಬೋದು. ಸೊ ದಟ್ ಇಂಟರ್ನಲ್ ಇಂಜುರೀಸ್, ಒಳಪೆಟ್ಟೇನಿರುತ್ತೆ, ಅದನ್ನು ಕೂಡ ಸಂಧಿವಾತಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ ಅಂತಲೂ ಹೇಳ್ಬೋದು. ಹಾಗಾದ್ರೆ ಈಗ ರುಮಾಟಿಡ್ ಆರ್ಥರೈಟಿಸ್ ಅಂದ್ರೆ ಏನು, ಇದಕ್ಕೆ ಏನೆಲ್ಲ ಕಾರಣ ಇದೆ, ಸಿಮಿಲರ್ ಕಾರಣಗಳನ್ನ ಇಲ್ಲಿ ಕೂಡ ನಾವು ನೋಡಬಹುದಾ? ಸಿ, ರುಮಾಟಿಡ್ ಆರ್ಥರೈಟಿಸ್ ಮತ್ತೆ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಒಂದು ಮೇನ್ ಏನಿರುತ್ತೆ ಅಂದ್ರೆ ವ್ಯತ್ಯಾಸ ಅಂತಂದ್ರೆ, ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ಬೇಗ ಕಂಟ್ರೋಲ್ ಮಾಡ್ಕೊಳ್ಬಹುದು, ಮತ್ತೆ ಇಲ್ಲಿ ಒಂದೇ ಜಾಯಿಂಟಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಬಟ್ ಅಲ್ಲಿ ರೇಡಿಯೇಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ರುಮಾಟಿಡ್ ಆರ್ಥರೈಟಿಸ್ ಅಂತಂದ್ರೆ ಇದು ಲಾಂಗ್ ಟರ್ಮ್ ಆಟೋಇಮ್ಯೂನ್ ಡಿಸೀಸ್. ಸೊ ಆಟೋಇಮ್ಯೂನ್ ಕಾಯಿಲೆಗಳು ಒಂದು ಸಲ ಬಂತು ಅಂದರೆ ಹೋಗೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ ಇಸ್ ಅ ಲೈಫ್ ಥ್ರೆಟ್ನಿಂಗ್ ಡಿಸೀಸ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮೇನ್ ಆಗಿ ಏನಾಗ್ತಾ ಹೋಗುತ್ತೆ ಅಂದರೆ, ಸ್ಮಾಲರ್ ಜಾಯಿಂಟ್ಸಿಂದ ಆಲ್ಮೋಸ್ಟ್ ಲಾಂಗ್ ಜಾಯಿಂಟ್ಸ್ವರೆಗೂ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಮೂಳೆಗಳ ಸವೆತ, ಸೊ ಮೂಳೆಗಳ ಶೇಪ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ವಾಯು ಅಂತಲೂ ಕೂಡ ಹೇಳ್ತಾ ಬರ್ತೀವಿ ಎಷ್ಟೋ ಸಲ ನಾವು. ಮೇನ್ ಆಗಿ ಇಲ್ಲಿ ಏನು ಲಕ್ಷಣಗಳಿರುತ್ತೆ ಅಂದರೆ, ಸ್ಮಾಲರ್ ಜಾಯಿಂಟ್ಸ್, ಕೈ ಬೆರಳುಗಳಿಂದ ನಮಗೆ ನೋವು ಅನ್ನೋದು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುತ್ತೆ. ಅರ್ಲಿ ಮಾರ್ನಿಂಗ್ ತುಂಬ ಜಾಸ್ತಿ ನೋವಿರುತ್ತೆ, ಅಥವಾ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ತುಂಬ ಇರುತ್ತೆ. ಸೊ ಬಿಸಿಲಿಗೆ ಅಥವಾ ಸ್ವಲ್ಪ ಹಾಟ್ ವೆದರಿಗೆ ಕಂಫರ್ಟ್ ಅನಿಸ್ತಾ ಇರುತ್ತೆ, ಚಳಿಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಎಲ್ಲೆಲ್ಲಿ ಪೇನ್ ಕಾಣಿಸ್ಕೊಳ್ತಾ ಇದೆ ಆ ಒಂದು ಸರೌಂಡಿಂಗ್ ರೀಜನ್ನಲ್ಲಿ ಊತ, ಸ್ವೆಲ್ಲಿಂಗ್ ತುಂಬಾ ಇರುತ್ತೆ, ರೆಡ್ನೆಸ್ ತುಂಬಾ ಇರುತ್ತೆ. ಸೊ ಕೈ ಬೆರಳುಗಳನ್ನೋದು ಮಡ್ಚೋದಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಸೊ ಮೂಮೆಂಟ್ಸ್ ಅನ್ನೋದು ಕಂಪ್ಲೀಟ್ಲಿ ರೆಸ್ಟ್ರಿಕ್ಟ್ ಆಗ್ತಾ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಆಲ್ಮೋಸ್ಟ್ ಇಲ್ಲಿ ಕಳೆದು ಹೋಗ್ತಾ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ, ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಆರ್ ಸಮ್ಟೈಮ್ಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತಲೂ ನೋಡ್ತಾ ಬರ್ಬೋದು. ಈಗ ಎಷ್ಟೋ ಜನ ಕೇಳಿರ್ಬೋದು, ಡೆಂಗು ಫೀವರ್ ಆದಮೇಲೆ ನಮಗೆ ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗಿದೆ, ಚಿಕನ್ ಗುನ್ನೆ ಬಂದಾದ್ಮೇಲೆ ನಮಗೆ ಸ್ಟಾರ್ಟ್ ಆಗಿದೆ. ಸಿ, ವೈರಲ್ ಫೀವರ್ ಬಂದಾದ್ಮೇಲೆ ಆಲ್ಮೋಸ್ಟ್ ಮೋರ್ ದೆನ್ 60% ಜನರಿಗೆ ಈ ಥರದ ಆರ್ಥರೈಟಿಸ್ ನಾವು ಕಾಣ್ಬೋದು. ಬಿಕಾಸ್ ಆಫ್ ಆ ವೈರಲ್ ಇನ್ಫೆಕ್ಷನ್ ಲೋಡ್ ಎಷ್ಟೋ ಜನರಲ್ಲಿ ಹಾಗೆ ಉಳ್ಕೊಳ್ಳೋದ್ರಿಂದ, ಸೊ ಅದು ಮೂಳೆಗಳನ್ನು ವೀಕೆನ್ ಮಾಡೋದ್ರ ಜೊತೆಗೆ ಸ್ನಾಯುಗಳನ್ನು, ನರ್ವ್ಸನ್ನು, ಮತ್ತು ಒಳಗಡೆ ಇರುವಂಥ ಟಿಶ್ಯೂಸ್ ಮತ್ತು ಟೆಂಡಾನ್ಸನ್ನು ಕೂಡ ದಿನೇ ದಿನೇ ವೀಕೆನ್ ಮಾಡ್ತಾ ಹೋಗುತ್ತೆ. ಸೊ ಹೀಗಾಗಿ ಇದನ್ನು ನಾವು ಆಟೋಇಮ್ಯೂನ್ ಕಾಯಿಲೆ ಅಂತ ಹೇಳ್ತೀವಿ. ಸೊ ಆಸ್ಟಿಯೋಆರ್ಥರೈಟಿಸ್, ಸೊ ಒಂದು ಪಕ್ಷ ಇನಿಷಿಯಲ್ ಸ್ಟೇಜಲ್ಲಿ ಅಥವಾ ಸೆಕೆಂಡ್ ಸ್ಟೇಜ್ ಇದ್ರೂ ಕೂಡ ಬೇಗ ಕಂಟ್ರೋಲ್ ಮಾಡ್ಬೋದು, ಬಟ್ ರುಮಟೆಡ್ ಆರ್ಥರೈಟಿಸ್ ಥರ್ಡ್ ಸ್ಟೇಜಿಗೆ ಹೋದರೆ ಆಲ್ಮೋಸ್ಟ್ ಡಿಫಾರ್ಮಿಟಿ ಸ್ಟೇಜಿಗೆ ಹೋಗ್ಬಿಡುತ್ತೆ, ಕೈ ಮತ್ತು ಕಾಲಿನ ಬೆರಳಿನ ಶೇಪ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಲಂಗ್ಸ್ಗೆ ಕೂಡ ಎಫೆಕ್ಟ್ ಆಗುತ್ತೆ, ಲಿವರ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ, ಕಿಡ್ನಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಒಂದು ಸಲ ನಿಮಗೆ ರುಮಟೆಡ್ ಆರ್ಥರೈಟಿಸ್ ಪಾಸಿಟಿವ್ ಅಂತ ಬಂದಿದೆ ರಿಪೋರ್ಟ್ಸಲ್ಲಿ ಅಂದರೆ ಖಂಡಿತ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನಿಷಿಯಲ್ ಸ್ಟೇಜಲ್ಲಿ ಇರಬೇಕಾದ್ರೆ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡ್ರೆ ಅದನ್ನು ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಚಿಕ್ಕಮಗಳೂರಿನಿಂದ ರವಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ತೆ ಮೇಡಮ್. ನಿಮ್ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ.
ಮೇಡಮ್ ನನಗೆ ಒಂದ್ ತಿಂಗಳಿಂದ ಆಕ್ಸಿಡೆಂಟ್ ಆಗಿತ್ತು. ಓಕೆ. ಮಂಡಿ ನಾವು ಅದು ರಾಡ್ ಹಾಕೆಲ್ಲ ಕೊಡ್ತಿದ್ರು. ಸರಿ. ಅದು ಕ್ಲಿಯರೆನ್ಸ್ ಆಗಿತ್ತು. ಸರಿ. ಮತ್ತೆ ನಾವು ಈಗ ಭಾರ ಎತ್ತಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಮಂಡಿ ನೋವು ಬರುತ್ತೆ, ಎಲ್ಲ ಬರುತ್ತೆ ಮೇಡಮ್. ಓಕೆ. ಸೊ ಆಕ್ಸಿಡೆಂಟ್ ಆಗೋಕಿನ ಮುಂಚೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ನಿಮಗೆ? ಇಲ್ಲ ಮೇಡಮ್. ಓಕೆ. ವಯಸ್ಸು ಎಷ್ಟು ನಿಮ್ಗೆ ಇವಾಗ? ನಮಗೆ ವಯಸ್ಸು 31 ಆಗಿದೆ ಮೇಡಮ್. 31. ಸೊ ಖಂಡಿತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಈಗ ಮೂಳೆಗಳ ನೋವಿನ ಸಮಸ್ಯೆಗೆ ಅಥವಾ ಸಂಧಿವಾತದ ಸಮಸ್ಯೆಗೆ ಕಾರಣ ಅನ್ನೋದು ಸೊ ಇಂಟರ್ನಲ್ ಇಂಜುರೀಸ್. ಈಗ ಪೆಟ್ ಆಗಿರುವಂಥದ್ದು 1 ಮಂತ್ ಆಗಿರ್ಬೋದು, 1 ವರ್ಷ ಆಗಿರ್ಬೋದು, ಅಥವಾ 10 ವರ್ಷ ಆಗಿರೋದು ಕೂಡ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ನಿಮಗೆ ಇನಿಷಿಯಲ್ ಪೀರಿಯಡ್ ಅಲ್ಲಿ ಇದೆ, ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಡಿ. ಯಾಕಂದರೆ ಒಂದು ಸಲ ಒಳಪೆಟ್ಟ ಆದಾಗ ಸೊ ಮೂಳೆಗಳ ಸವೆತ ಬೇಗನೆ ಶುರು ಆಗ್ತಾ ಹೋಗುತ್ತೆ, ಜೆಲ್ ಬೇಗನೆ ಕಡಿಮೆ ಆಗುತ್ತೆ, ನಿಮ್ಮ ಬೋನ್ ಡೆನ್ಸಿಟಿ ಬೇಗನೆ ಕಡಿಮೆ ಆಗುತ್ತೆ, ಕ್ಯಾಲ್ಶಿಯಂ ಲೆವೆಲ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾವು ಕಾರಣ ಅನ್ನೋದು ಫೈಂಡ್ ಔಟ್ ಮಾಡಿಬಿಟ್ಟು ಕಾರಣಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗಬೇಕಾಗತ್ತೆ. ಸೊ ಬರೀ ನೀವು ಮೇಲೆಯಿಂದ ಮಸಾಜ್ ಮಾಡಿಕೊಂಡ್ರೆ, ಪೇನ್ ಕಿಲ್ಲರ್ಸ್ಗಳನ್ನು ಯೂಸ್ ಮಾಡಿದ್ರು ಕೂಡ ಸೊ ಟೈಮಿಂಗ್ ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಒಂದು ಸಲ ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಓಕೆ, ಧನ್ಯವಾದ ರವಿ ಅವರೇ ಕರೆ ಮಾಡೋದಕ್ಕೆ. ಡಾಕ್ಟರ್, ಈಗ ಹಾಗಾದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ಆರ್ಥರೈಟಿಸ್ ಕಾಣಿಸ್ಕೊಳ್ಳುತ್ತೆ? ಹೌದು. ಈಗ ನೋಡಿ ಅವ್ರು ಹೇಳಿದ್ರು ಸೊ ಪೆಟ್ ಆದ್ಮೇಲೆ ಬರ್ತಾ ಇದೆ, ಮುಂಚೆ ಯಾವುದೇ ರೀತಿ ನೋವುಗಳಿರೋದಿಲ್ಲ. ಸೊ ಖಂಡಿತ ಆ ಥರ ಎಷ್ಟೋ ಜನ ಇವಾಗ ನಮ್ಮ ಹತ್ರ ಕೂಡ ಕ್ಲಿನಿಕ್ಗೆ ಬಂದಾಗ್ಲೂ ಕೂಡ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಸೊ ಸ್ಟಾರ್ಟಿಂಗ್ ಬಿದ್ದಾಗ ನನಗೆ ಪೇನ್ ಅನ್ನೋದು ಇರಲಿಲ್ಲ, ಬಟ್ ಇವಾಗ ಕಾಣಿಸ್ತಾ ಇದೆ, ಆ್ಯಂಡ್ ಅದೇ ಪಾರ್ಟಲ್ಲಿನೇ ನಮಗೆ ನೋವು ಅನ್ನೋದು ಬರ್ತಾ ಇದೆ. ಸಿ, ಬಿಕಾಸ್ ಸಮ್ಟೈಮ್ಸ್ ಏನಾಗ್ತಾ ಹೋಗುತ್ತೆ, ಇಂಟರ್ನಲ್ ಇಂಜುರೀಸಿಂದ ಮೂಳೆಗಳ ಸವೆತ ಬೇಗನೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಆ ಜೆಲ್ ಪ್ರೊಡ್ಯೂಸ್ ಆಗೋದು ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಹೋಗುತ್ತೆ, ಅದರಿಂದ ನರ್ವ್ಸ್ ವೀಕೆನ್ ಆಗುವಂಥದ್ದು ಇರ್ಬೋದು, ಸ್ನಾಯುಗಳಿರ್ಬೋದು, ಮೇನ್ ಥಿಂಗ್ ಅಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕಡಿಮೆ ಆಗೋದ್ರಿಂದ ಪೇನ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಮಡ್ಸೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಓಡಾಡೋದಕ್ಕಾಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಕೈಕಾಲುಗಳಲ್ಲಿ ನಮ್ಮನೆ ಜೋಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಿಕಾಸ್ ಆಫ್ ಅದು ಬರೋದಕ್ಕೆ ಕಾರಣ ಸೊ ನರಗಳು ಕೂಡ ವೀಕ್ ಆಗ್ತಾ ಇರುತ್ತೆ, ಆ್ಯಂಡ್ ರಕ್ತ ಸಂಚಾಲನೆ ಕರೆಕ್ಟಾಗಿ ಆಗೋದಿಲ್ಲ. ಸೊ ಹೀಗಾಗಿ ಯಾವುದೇ ಥರದ ಒಂದು ಡಿಸೀಸ್ ಇರ್ಬೋದು, ನೋವುಗಳಿರ್ಬೋದು, ಸೊ ಒಂದು ಯಾವ ಕಾರಣದಿಂದ ಬರ್ತಾ ಇದೆ, ಸೊ ಅಲ್ಲಿ ಕಾರಣ ತುಂಬ ಮುಖ್ಯವಾಗುತ್ತೆ. ಸೊ ಆ ಕಾರಣನ ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ಬೋದು. ಡಾಕ್ಟರ್, ನೀವು ಆಗ ಮೊದಲೇ ಮೆನ್ಷನ್ ಮಾಡಿದ್ರಿ ಮೂರನೇ ವಿಧ ಅಂತ ಹೇಳಿದ್ರೆ ಗೌಟಿ ಆರ್ಥರೈಟಿಸ್ ಅಂತ ಹೇಳಿ, ಇದು ಯಾವ ರೀತಿಯಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ? ಸೊ ನೋಡಿ, ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ನಾನು ಹೇಳಿದೆ, ಇದನ್ನ ಸ್ಪೆಸಿಫಿಕ್ ಆಗಿ ಒಂದು ಜಾಯಿಂಟಿಗೆ ಎಫೆಕ್ಟ್ ಆಗುತ್ತೆ, ಮೂಳೆಗಳ ಸವೆತ ಅಂತಾನೆ ಹೇಳ್ಬೋದು. ಸೊ ಎರಡನೇದಾಗಿ ಆಲ್ಮೋಸ್ಟ್ ಎಲ್ಲ ಜಾಯಿಂಟ್ಸ್ ಅಲ್ಲೂ ಇರುತ್ತೆ, ಇದನ್ನು ಒಂದು ಲಾಂಗ್ ಟರ್ಮ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಗೌಟಿ ಆರ್ಥರೈಟಿಸ್ ಅಂತಂದ್ರೆ ಇದನ್ನು ಮೇನ್ ಎಫೆಕ್ಟ್ ಆಗುವಂತದ್ದು ಒಂದು ಆಲ್ಕೋಹಾಲ್ ಮತ್ತೆ ಸ್ಮೋಕ್ ಅಡಿಕ್ಷನ್ ಇರೋರಲ್ಲಿ, ಸೊ ಎರಡನೇದಾಗಿ ಒಬೆಸಿಟಿ ತುಂಬಾ ಜಾಸ್ತಿ ದಪ್ಪ ಇರೋರಲ್ಲಿ, ಆ್ಯಂಡ್ ಮೂರನೇದಾಗಿ ತುಂಬಾ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ. ಸೊ ಇದು ಮೇನ್ ಎಫೆಕ್ಟ್ ಆಗುವಂಥದ್ದು ಏನು ಅಂದರೆ, ಇದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಯೂರಿಕ್ ಆ್ಯಸಿಡ್ ಅನ್ನೋ ಒಂದು ಟೆಸ್ಟ್ ಇರುತ್ತೆ, ಆ ಯೂರಿಕ್ ಆ್ಯಸಿಡ್ ಟೆಸ್ಟನ್ನು ನಾವು ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ ಗೌಟಿ ಆರ್ಥರೈಟಿಸ್ ಇದೇನಾ ಇಲ್ವಾ ಅಂತ. ಸೊ ಇದರಲ್ಲಿ ಮುಖ್ಯ ಲಕ್ಷಣ ಏನು ಅಂತಂದರೆ, ಓನ್ಲಿ ಲೋವರ್ ಲಿಮ್ಸ್ಗೆ ಇದು ಎಫೆಕ್ಟ್ ಆಗುತ್ತೆ, ಪಾದಗಳು ಮತ್ತು ಆ್ಯಂಕಲ್ ರೀಜನಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು, ಸೊ ಕೆಂಪಾಗುವಂಥದ್ದು, ತುಂಬಾ ಸ್ಟಿಫ್ನೆಸ್ ಇರುತ್ತೆ, ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ಸೊ ಅಂಥ ಒಂದು ಲಕ್ಷಣಗಳನ್ನೋದು ಕಾಣಿಸ್ಕೊಂಡಾಗ ಸೊ ನಾವು ಯೂರಿಕ್ ಆ್ಯಸಿಡ್ ಟೆಸ್ಟನ್ನು ಮಾಡಿಸಿದ್ರೆ ಅದು ಮೋರ್ ದೆನ್ 7 ಇದ್ದರೆ ಅದಕ್ಕೆ ಗೌಟ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಎಸ್ ವೀಕ್ಷಕರೇ, ಹಾಗಾದರೆ ಎಲ್ಲ ಆರ್ಥರೈಟ್ಸ್ಗಳಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವೆಲ್ಲ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ತಾರೆ, ಇವೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ಆದಮೇಲೆ. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆಡೆ ಅಡವಿಟ್ಟು ಚಿನ್ನವನ್ನ ಅಧಿಕ ಬೆಲೆಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ತೇಲ್ ಆರ್ ಕ್ಯಾಪ್ಸೂಲ್, ಘುಟ್ನಾ, ಕಂಧಾ, ಕಮರ್, ಚಾಹೆ ಜೈಸಾ ದರ್ದ್ ಹೋ, ಯೇ ಮುಜೇ ದೇತಾ ಹೈ ದರ್ದ್ ಸೇ ಪೂರಿ ಆಜಾದಿ, ಏಕ್ ಭರ್ಪೂರ್ ಜಿಂದಗಿ. ಯೇ ಕೋಯಿ ಟೆಂಪರರಿ ಪೇನ್ ಕಿಲ್ಲರ್ ನಹೀ, ಆಯುರ್ವೇದಿಕ್ ಔಷಧಿ. IMA ಜುವೆಲ್ಸ್ ಗೋಲ್ಡ್ ಮತ್ತು ಡೈಮಂಡ್ ಜುವೆಲ್ಲರಿ ಈಗ ಜಯನಗರದಲ್ಲಿ. ಉದ್ಘಾಟನಾ ಸಮಾರಂಭ ಇದೇ March 1, 2018. ಆರಂಭಿಕ ಕೊಡುಗೆಗಳು ಮೇಕಿಂಗ್ ಸ್ಟೋನ್ ವೇಸ್ಟೇಜ್ ಮೇಲೆ 0% ರಿಯಾಯಿತಿ March 1-5 ಮಾತ್ರ. ಕೂಡಲೇ ಸಂಪರ್ಕಿಸಿ 0804-5-1-7-4-5-1-7. IMA, ನಿಮ್ಮ ಸ್ಟೇ ಬೆಲೆ ಬಾಳುವಂತದ್ದು. Secured banking,
Touching all lives. Canara Bank. Together we can. ಜರ್ನಲಿಸಂ ಒಂದು ಪ್ಯಾಷನ್ ಆದಾಗ ಸುದ್ದಿಗಳು ನಿರ್ಜೀವವಾಗುವುದಿಲ್ಲ, ಅಪಾಯಗಳು ಲೆಕ್ಕಕ್ಕೆ ಬರುವುದಿಲ್ಲ, ಕರ್ತವ್ಯ ಹೆದರಿಸುವುದಿಲ್ಲ. ಜರ್ನಲಿಸಂ ಒಂದು ಪ್ಯಾಷನ್ ಆದಾಗ ಭ್ರಷ್ಟರನ್ನ ಬೇಟೆಯಾಡೋ ಧೈರ್ಯ ಬರುತ್ತೆ. ಪಾಪಿಗಳ ಲೋಕದೊಳಗೆ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯವಾಗುತ್ತೆ. ಜರ್ನಲಿಸಂನ ಪ್ಯಾಷನ್ ನಮ್ಮನ್ನ ಜೀವಂತವಾಗಿರಿಸುತ್ತೆ. News 18 Surgical Strike Journalism na Passion. ಬ್ರೇಕ್ ಆದ್ಮೇಲೆ ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಸ್ವಪ್ನಾಲಿ ಅವರು ಕೊಡ್ತಾ ಇದ್ರು. ಎಸ್ ಡಾಕ್ಟರ್, ಈಗ ಸಾಕಷ್ಟು ರೀತಿಯಲ್ಲಿ ಆರ್ಥರೈಟಿಸ್ ಇರೋದ್ರಿಂದಾಗಿ ಯಾವ್ಯಾವ ರೀತಿಯಲ್ಲಿ ನೀವು ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡ್ತೀರಾ? ಖಂಡಿತ, ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ತರದ ಆರ್ಥರೈಟಿಸ್ ಅಲ್ಲೂ ಕೂಡ ಸಮ್ಟೈಮ್ಸ್ ಸೇಮ್ ಲಕ್ಷಣಗಳು ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ. ಈಗ ಕಾಲಲ್ಲಿ ನೋವು ಕಾಣಿಸ್ಕೊಳ್ಳುತ್ತಿರುತ್ತೆ, ಬಟ್ ಎಷ್ಟೋ ಜನಗೆ ವೆರಿಕೋಸಿಟಿ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕಾಮನ್ ಆಗಿ ಕಾಣ್ತಾ ಇದ್ದೀವಿ. ಸೊ ಅದನ್ನು ಕೂಡ ಸಮ್ಟೈಮ್ಸ್ ಅದರಿಂದನೂ ಪೇನ್ ಬರ್ತಾ ಇರುತ್ತೆ. ಕೆಲವೊಬ್ಬರಿಗೆ ಗೌಟಿ ಆರ್ಥರೈಟಿಸ್ ಇಂದ ಕಾಲಲ್ಲಿ ನೋವು ಬರ್ತಾ ಇರುತ್ತೆ, ಊತ ಅನ್ನೋದು ಬರ್ತಾ ಇರುತ್ತೆ. ಸಮ್ಟೈಮ್ಸ್ ಕೆಲವೊಬ್ಬರಿಗೆ ರುಮಟೈಡ್ ಆರ್ಥರೈಟಿಸ್ ಇಂದ ನೋವುಗಳು ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಹೀಗಾಗಿ ಅಥವಾ ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಲೆವೆಲ್ಸ್ ಅಥವಾ ವೈಟಮಿನ್ ಡಿ ಕಡಿಮೆ ಇರೋದ್ರಿಂದ ಕೂಡ ನೋವು ಅನ್ನೋದು ಬರ್ತಾ ಇರುತ್ತೆ. ಸೊ ಹೀಗಾಗಿ ಮುಖ್ಯವಾಗಿ ಯಾವ ತರಹದ ಆರ್ಥರೈಟಿಸ್ ಇವರಿಗೆ ಇದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ, ಈಗ ಆಸ್ಟಿಯೋ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ ಇರೋದಾದ್ರೆ ಎಕ್ಸ್ರೇ ಅನ್ನೋದು ನಾವು ಮಾಡಿಸ್ತಾ ಹೋಗ್ತೀವಿ. ಇನ್ನು ರುಮಟೈಡ್ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ CRP ಮತ್ತೆ RA ಅಂತ ಹೇಳ್ತೀವಿ, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಸೊ ಅದರಲ್ಲಿ RA ಮತ್ತೆ CRP ಇವೆರಡೂ ಪಾಸಿಟಿವ್ ಬಂದ್ರೆ ಅದಕ್ಕೆ ನಾವು ರುಮಟೈಡ್ ಆರ್ಥರೈಟಿಸ್ ಇದೆ ಅಂತ ಹೇಳ್ತೀವಿ. ಸೊ ಗೌಟಿ ಆರ್ಥರೈಟಿಸ್ಗೆ ನಾನು ಹೇಳಿರೋ ಪ್ರಕಾರ ಯೂರಿಕ್ ಆಸಿಡ್ ಟೆಸ್ಟ್ ಅನ್ನೋದು ಮಾಡಿಸ್ತೀವಿ, ಅದ್ರ ಮುಖಾಂತರ ಅದನ್ನು ಡಯಾಗ್ನೋಸ್ ಮಾಡಬಹುದು. ಎಸ್ ಡಾಕ್ಟರ್, ನಾವೀಗ ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆಯನ್ನು ತೆಗೆದ್ರೂ ಕೂಡ ಅಲ್ಲಿ ಅಡ್ಡ ಪರಿಣಾಮ ಇರುತ್ತೆ, ಕಾಂಪ್ಲಿಕೇಶನ್ಸ್ ಇರುತ್ತೆ. ಈ ಆರ್ಥರೈಟಿಸ್ ಅಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಅನ್ನ ನೋಡಬಹುದು? ಇವಾಗ ನೋಡಿ ನಾನು ಹೇಳಿದೆ, ಸ್ಟೇಜ್ ವೈಸ್ ಅಂತ ಪ್ರತಿಯೊಂದು ಡಿಸೀಸ್ಗೂ ಇದ್ದೇ ಇರುತ್ತೆ. ಈಗ ಲೈಟ್ ಆಗಿ ನಿಮ್ಗೆ ನೋವು ಕಾಣಿಸ್ಕೊಳ್ತಾ ಇದೆ, ನೀ ಪೇನ್ಸ್ ಆಲ್ಮೋಸ್ಟ್ 6 ಮಂತ್ ಇಂದ 1 ಇಯರ್ ಇಂದ ಕಾಣಿಸ್ತಾ ಇದೆ, ಓನ್ಲಿ ಪೇನ್ ಕಿಲ್ಲರ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ, ಅಥವಾ ತುಂಬಾ ಸಿವಿಯರ್ ಆಗಿದ್ದಾಗ ಇಂಜೆಕ್ಷನ್ಸ್ಗೆ ಹೋಗ್ತೀರಾ, ಸೊ ಬಟ್ ಅದ್ರ ಪವರ್ ಇರುವವರೆಗೂ ಮ್ಯಾಕ್ಸಿಮಮ್ 1 ವೀಕ್ ಮಾತ್ರ ನಿಮ್ಗೆ ಅದು ಬೆಟರ್ಮೆಂಟ್ ಸಿಗ್ತಾ ಇರುತ್ತೆ. ಬೆಟರ್ಮೆಂಟ್ ಅಲ್ಲಿ ಮತ್ತೆ ಕಂಪ್ಲೀಟ್ ಕ್ಯೂರ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಈಗ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಬೇಕು, ಶಾಶ್ವತವಾಗಿ ಹೋಗ್ಬೇಕು ಅಂತಂದ್ರೆ, ಫಸ್ಟ್ ಅದಕ್ಕೆ ತಕ್ಕಂತೆ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸ್ಬಿಟ್ಟು ರೂಟ್ ಆಫ್ ದಿ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಓಕೆ ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಬಗ್ಗೆ ಮತ್ತೆ ಕಂಟಿನ್ಯೂ ಮಾಡೋಣ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬಿಡದಿಯಿಂದ ರಂಗನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಂಗನಾಥ್ ಅವರೇ. ರಂಗನಾಥ್ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಮ್ಯಾಮ್. ನಮಸ್ಕಾರ, ಹೇಳಿ. ರಂಗನಾಥ್ ಅಂತ. ನನಗೆ ಒಂದು 7 ಮಂತ್ಸ್ ಇಂದ ಓಕೆ ಈ ಕೈ ಬೆರಳುಗಳು ಸ್ವೆಲ್ಲಿಂಗ್ ಬರ್ತಾ ಇದೆ, ಜಾಯಿಂಟ್ಸ್. 7 ಮಂತ್ಸ್ ಇಂದ ಮಾತ್ರ ಬರ್ತಾ ಇರೋದಾ? ಹೌದು, 7 ಮಂತ್ಸ್ ಇಂದ. 7 ಮಂತ್ ಬಿಫೋರ್ ನನಗೆ ಒಂದು 2 ಮಂತ್ಸ್ ಬ್ಯಾಕ್, ಅದಕ್ಕಿಂತ ಮುಂಚೆ ನನಗೆ ಫೀವರ್ ಬಂದಿತ್ತು. ಸರಿ, ಬರೀ ಒಂದೇ ದಿನ ಇದ್ದಿದ್ದು ಫೀವರ್, ತುಂಬಾ ಫೀವರ್ ಇತ್ತು. ಓಕೆ, ಬಟ್ ಫೀವರ್ ಹೋಯ್ತು ಆಮೇಲೆ, ಅದಾಗಿ ಒಂದ್ 2 ತಿಂಗಳಾದ್ಮೇಲೆ ಜಾಯಿಂಟ್ಸ್ ಎಲ್ಲ ಪೇನ್ ಬರ್ತಿತ್ತು, ಬರೀ ಫಿಂಗರ್ಸ್ ಮಾತ್ರ. ಓಕೆ, ಬಟ್ ಈಗ ಫಿಂಗರ್ಸ್ ಮಾತ್ರನೇ ಜಾಯಿಂಟ್ಸ್ ಪೇನ್ ಇದೆ, ಸ್ವೆಲ್ಲಿಂಗ್ ಬರುತ್ತೆ, ಬೆಂಡ್ ಮಾಡೋದಿಕ್ಕೆ ಆಗಲ್ಲ. ಟ್ರೀಟ್ಮೆಂಟ್ ಏನಾದರೂ ತೆಗೆದುಕೊಳ್ತಾ ಇದ್ದೀರಾ? ಡಾಕ್ಟರ್ನ ಕನ್ಸಲ್ಟ್ ಮಾಡಿದೀರಾ? ಇಲ್ಲ, ನಾನು ಬ್ಲಡ್ ಟೆಸ್ಟ್ ಮಾಡಿದೆ, ಬ್ಲಡ್ ಟೆಸ್ಟ್ ಮಾಡಿಸಾಗ ಯಾವುದೇ ಇದಿರ್ಲಿಲ್ಲ. ಏನ್ ಬ್ಲಡ್ ಟೆಸ್ಟ್ ಮಾಡಿಸಿದೀರಾ? ಯಾವ ತರ ಟೆಸ್ಟ್ ಮಾಡಿಸಿದೀರಾ ನೀವು? ನಾರ್ಮಲ್ ಟೆಸ್ಟ್ ಮಾಡಿಸಿದ್ರಿ. ಆರ್ಎ ಮತ್ತೆ CRP ಟೆಸ್ಟ್ ಮಾಡಿಸಿದೀರಾ? ಇಲ್ಲ ಮ್ಯಾಮ್, ಮಾಡಿಸಿಲ್ಲ. ಓಕೆ, ಸಿ ಕಾಮನ್ ಬ್ಲಡ್ ಟೆಸ್ಟ್ ಅಷ್ಟೇ ಅಲ್ಲ, ಆರ್ಎ ಮತ್ತೆ CRP ಕೂಡ ಟೆಸ್ಟ್ ಮಾಡಿಸಿ, ಇನ್ನೊಂದು ESR ಅಂತ ಬರುತ್ತೆ, ಅದನ್ನು ಕೂಡ ಮಾಡಿಸಿ. ಈಗ ನೋಡಿ ನಾನು ಹೇಳ್ತಿದ್ದೆ, ಸೊ ಫೀವರ್ ಬಂದಾದ್ಮೇಲೂ ಕೂಡ ಎಷ್ಟೋ ಜನಕ್ಕೆ ಇಮಿಡಿಯೇಟ್ ಆಗಿ ಸೊ ಪೇನ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆ ಜಾಯಿಂಟ್ಸ್ ಅಲ್ಲಿ ಎಸ್ಪೆಷಲಿ ನಿಮಗೆ ಕೈ ಬೆರಳುಗಳಲ್ಲಿ ಮತ್ತೆ ಕಾಲಿನ ಬೆರಳುಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಸೊ ಇಟ್ ಇಸ್ ಅ ನಾಟ್ ಗುಡ್ ಸೈನ್ ಅಂತಾನೆ ಹೇಳ್ಬೋದು. ಅದು ಮುಂದೆ ನಿಮಗೆ ಕಾಂಪ್ಲಿಕೇಶನ್ಸ್ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಸೊ ಒಂದರಿಂದ ಇನ್ನೊಂದು ಜಾಯಿಂಟ್ಗೂ ಕೂಡ ಪೇನ್ ಅನ್ನೋದು ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಇಮಿಡಿಯೇಟ್ ಆಗಿ ಕಂಪ್ಲೀಟ್ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ. ಸೊ ಅದರಲ್ಲಿ ಒಂದು ವೇಳೆ ಏನಾದರೂ ಪಾಸಿಟಿವ್, ಈಗ ಆರ್ಎ ಮತ್ತೆ CRP ಪಾಸಿಟಿವ್ ಬಂದರೆ ಅದಕ್ಕೆ ನಾವು ರುಮಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಥವಾ ಓನ್ಲಿ CRP ಪಾಸಿಟಿವ್ ಬಂದರೆ ಅದಕ್ಕೆ ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಯಾವುದೇ ತರಹದ ಸಮಸ್ಯೆ ಇದ್ರೂ ಕೂಡ ಖಂಡಿತ ಇಲ್ಲಿ ಶಾಶ್ವತ ಪರಿಹಾರ ಇರುತ್ತೆ, ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. 7 ಮಂತ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಸೊ ಟೆಸ್ಟ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಬಹುದು.
ಓಕೆ, ಧನ್ಯವಾದ ರಂಗನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸಾಕಷ್ಟು ಜನರು ನಿರ್ಲಕ್ಷ್ಯ ಮಾಡ್ತಾರೆ, ಪೇನ್ ಇದ್ರು ಕೂಡ. ಈಗ ಇವರು ಕೂಡ ಹೇಳಿದ್ರು ಇನ್ನೂ ಸರಿಯಾಗಿ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸಿಲ್ಲ, ಹಾಗಾದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಳುತ್ತೆ? ಸೊ ಇವಾಗ ನೋಡಿ ಆ ಪೇನ್ಸ್ ಏನಾಗ್ತಾ ಹೋಗುತ್ತೆ, ಸ್ಟಿಫ್ನೆಸ್ ತುಂಬಾನೇ ಇರುತ್ತೆ. ಸೊ ಆಲ್ಮೋಸ್ಟ್ ರೂಮಟೈಡ್ ಆರ್ಥರೈಟಿಸ್ ಪೇಷಂಟ್ಸ್ಗೆ ಯಾವುದೇ ರೀತಿ ಕೆಲಸನೂ ಅವರಿಗೆ ಮಾಡೋದಕ್ಕಾಗೋದಿಲ್ಲ. ಇನ್ನು ಚಳಿಗೆ ಜಾಸ್ತಿ ಆಗುತ್ತೆ, ಅರ್ಲಿ ಮಾರ್ನಿಂಗ್ ತುಂಬ ಜಾಸ್ತಿ ಇರುತ್ತೆ. ಸೊ ಸೆಲ್ಫ್ ಆಗಿ ಅವರು ಯಾವುದೇ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಸೆಲ್ಫ್ ಆಗಿ ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ಸೊ ಅಷ್ಟೊಂದು ಸಿವಿಯರಿಟಿ ಇರುತ್ತೆ ಈ ರೂಮಟೈಡ್ ಆರ್ಥರೈಟಿಸ್ ಪೇಷಂಟ್ಸಲ್ಲಿ. ಬಟ್ ಅದು ಒಂದೇ ಹಂತಕ್ಕೆ ಇಮಿಡಿಯೇಟಾಗಿ ಈಗ ಪಾಸಿಟಿವ್ ಬಂದಾಗ ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ಳುವಂಥದ್ದು ಪೇನ್ ಕಿಲ್ಲರ್ಸ್ ಮತ್ತು ಸ್ಟೆರಾಯ್ಡ್ ಮೆಡಿಸಿನ್ಸನ್ನು ತೊಗೊತಾ ಹೋಗ್ತಾರೆ. ಸೊ ಅದನ್ನು ಹಾಗೆ ಕಂಟಿನ್ಯೂಸ್ ಆಗಿ ನೀವು ತೊಗೊತಾ ಇರೋದ್ರಿಂದ ಒಳಗಡೆ ಆಗಿರುವಂಥದ್ದು ಯಾವುದೇ ಇನ್ಫೆಕ್ಷನ್ ಆಗಲಿ, ವಾಯು ಪಾಸಿಟಿವ್ ಬಂದಿರೋದಾಗಲಿ, ಬ್ಲಡ್ಡಲ್ಲಿ ಇರುವಂಥದ್ದು ಕಂಪ್ಲೀಟ್ ಆಗಿ ಹೋಗಿರೋದಿಲ್ಲ. ಸೊ ಓನ್ಲಿ ಪೇನ್ಗೋಸ್ಕರ ನೀವು ತೆಗೆದುಕೊಳ್ತಾ ಇದ್ರೆ ತೊಂದರೆ ಇನ್ನೂ ಬೆಳೀತಾ ಹೋಗುತ್ತೆ. ಆ ಒಂದು ಕಂಡೀಷನ್ ಇಂದ ಡಿಫಾರ್ಮಿಟಿ ಆಫ್ ದಿ ಫಿಂಗರ್ಸ್ ಅಂತ ಹೇಳ್ತೀವಿ. ಕೈನ ಬೆರಳುಗಳ ಶೇಪ್ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ, ಅಲ್ಲಿ ನೋಡಲ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಅಂತ ಒಂದು ಕಾಂಪ್ಲಿಕೇಶನ್ ಅನ್ನೋದು ನಾವು ಆರೇ ಇರುವಂತ ಪೇಷಂಟ್ಸ್ ಅಲ್ಲಿ ಕಾಣ್ತಾ ಬರಬಹುದು. ಎಸ್ ಡಾಕ್ಟರ್, ನಾವು ಗಮನಿಸ್ತೀವಿ ಸಾಕಷ್ಟು ಜನರು ಆರ್ಥರೈಟಿಸ್ ಇಂದ ಬಳಲ್ತಾ ಇರ್ತಾರೆ, ನೋವನ್ನು ಅವ್ರಿಗೆ ಸಹಿಸೋದಕ್ಕೆ ಆಗುದಿಲ್ಲ. ಹಾಗಾಗಿ ಯಾರು ಏನ್ ಹೇಳ್ತಾರೋ ಅದಕ್ಕೆ ತಕ್ಷಣ ಮೆಡಿಸಿನ್ ತೆಗೆದುಕೊಳ್ಳೋದಕ್ಕೆ, ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ, ಬೇರೆ ಬೇರೆ ಟ್ರೀಟ್ಮೆಂಟ್ ಗಳನ್ನು ಕೂಡ ಟ್ರೈ ಮಾಡ್ತಾರೆ, ಆದ್ರೆ ಎಷ್ಟೋ ಜನರಿಗೆ ಅದರಿಂದ ಕ್ಯೂರ್ ಅನ್ನೋದು ಸಿಗೋದಿಲ್ಲ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ನೀವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೀರಾ? ಸಿ ನೋಡಿ, ಈಗ ಆಸ್ಟಿಯೋಆರ್ಥ್ರೈಟಿಸ್ ಇರ್ಬೋದು, ಯಾವುದೇ ತರದ ಆರ್ಥ್ರೈಟಿಸ್ ಇರ್ಬೋದು, ಫಸ್ಟ್ ನಾವು ಕಾಸ್ ಅನ್ನ ಫೈಂಡ್ ಔಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ತುಂಬಾನೇ ಎಜುಕೇಟೆಡ್ ಇರ್ತಾರೆ, ಎಲ್ಲಾ ತರದ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಿಸ್ಕೊಂಡು ಬಂದಿರ್ತಾರೆ. ಬಟ್ ಇನ್ನೂ ಕೆಲವೊಬ್ರು, ಸೊ ಈಗ ನಾವು ಹಳ್ಳಿಗಳಲ್ಲಿ ನೋಡೋದಾದ್ರೆ ಓನ್ಲಿ ಪೇನ್ ಕಿಲ್ಲರ್ಸ್ ಮತ್ತೆ ವಾರಕ್ಕೊಂದು ಸೊ ಮಸ್ಟ್ ಅಂಡ್ ಶುಡ್ ಒಂದು ಇಂಜೆಕ್ಷನ್ ತಗೊಂಡು ಅದನ್ನ ಮುಂದೂಡ್ತಾ ಹೋಗ್ತಾರೆ. ಸೊ ಅಂತ ಒಂದು ಸಮಸ್ಯೆಗಳಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈಗ 3 ತಿಂಗಳು 6 ತಿಂಗಳು ಆದ್ರೂ ನಿಮ್ಗೆ ರೆಗ್ಯುಲರ್ ಆಗಿ ಪೇನ್ ಬರ್ತಾ ಇದೆ ಅಂದ್ಮೇಲೆ ಅದು ಕಾರಣ ಇದ್ರೇನೆ ಬರುತ್ತೆ. ಸೊ ಹೀಗಾಗಿ ನಾವು ಕಾರಣಗಳನ್ನ ತಿಳ್ಕೊಳ್ಳೋದಿರುತ್ತೆ. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ಈಗ ವಿಜಯಪುರದಿಂದ ಶಾಂತಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಸ್, ನಿಮ್ ಪ್ರಶ್ನೆ ಕೇಳಿ ಡಾಕ್ಟರ್ ಇದ್ದಾರೆ. ಹಲೋ. ಹಲೋ ಹೇಳಿ. ಅದೇ ಮೇಡಮ್, ಇದು ರೂಮಟಾಲಜಿ ಅಂತ ಹೇಳಿ. ಓಕೆ. ಅದು ನಾವು ಈ ಆಲ್ರೆಡಿ ಏನಪ್ಪ ಮಣಿಪಾಲದಲ್ಲಿ ತೋರಿಸಿದವು, ಒಂದು 2 ವರ್ಷ ಆಯ್ತು. ಅದು ಸರಿ. ECR 60 ಬರುತ್ತೆ ಸರ್. ESR 60 ಇದೆನಾ? ಹಾ. ಓಕೆ. ಹಾ, ಮತ್ತು ಜಾಯಿಂಟ್ ಪೇನ್ ಇದೆ, ಅವ್ರದ್ದು ಜಾಯಿಂಟ್ ಪೇನ್ ಆಗುತ್ತೆ ಮತ್ತು ಬಾವು ಬರುತ್ತೆ. ಸೊ ಮಿಕ್ಕಿರೋ ಎಲ್ಲ ಟೆಸ್ಟ್ ನಾರ್ಮಲ್ ಆಗಿದೆನಾ? ಆರೆ ಆಗ್ಲಿ, CRP ಆಗ್ಲಿ? ಹಾ, ಎಲ್ಲ ನಾರ್ಮಲ್ ಇದೆ ಮೇಡಮ್. ಅದು ಓಕೆ. ಸೊ ಎಲ್ಲ ನಾರ್ಮಲ್ ಇದೆ. ESR ಏನಂತಿಲ್ಲ, ಅದಿಷ್ಟೇ 60 ಬರುತ್ತೆ. ಈಗ ಎಷ್ಟು ದಿವಸ ಆಯ್ತು ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ? ಟ್ರೀಟ್ಮೆಂಟ್ ತಗೋತದ ನೋಡ ಮೇಡಮ್, 2 ವರ್ಷ ಆಯ್ತು. ಅಲ್ಲೇ ಮಣಿಪಾಲದಲ್ಲಿ ಇವ್ರು ಯೋಗೇಶ್ ಪ್ರೀಸಿಂಗ್ ಅಂತ ಇದಾರಲ್ಲ, ಸರಿ, ರೂಮಟಾಲಜಿ ಅವ್ರ ಹತ್ರ ತೋರಿಸ್ತದಿನ ಬೆಂಗಳೂರ್ಕ. ಓಕೆ ಸರಿ. ನಿಮ್ಗೆ ವಯಸ್ಸು ಎಷ್ಟು? ಅವ್ರಿಗೆ 44. ಓಕೆ ನೋಡಿ, ನಾನು ಅದ್ರ ಬಗ್ಗೆನೇ ಹೇಳ್ತಾ ಇರೋದು. ಈಗ 2 ಇಯರ್ಸ್ ಇಂದ ಟ್ರೀಟ್ಮೆಂಟ್ ತಗೊಂತ ಇದ್ದೀರಾ, ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಅದೇ ತರ ಪೇನ್ಗೋಸ್ಕರ ಮೇಲೆಯಿಂದ ಮಾತ್ರ ಮೆಡಿಸಿನ್ಸ್ ತಗೊಳ್ತಾ ಹೋದ್ರೆ ನೀವು ಇನ್ನೂ 10 ವರ್ಷ ಆದ್ರೂ ನೋವು ಅನ್ನೋದು ಇಂಟೆನ್ಸಿಟಿ ಹಾಗೆ ಉಳ್ಕೊಳ್ಳುತ್ತೆ. ಸೊ ಫಸ್ಟ್ ಆ ESR ಏನ್ ಕೌಂಟ್ ಜಾಸ್ತಿ ಬರ್ತಾ ಇದೆ, ಸೊ ಅದು ಮೇಲ್ಸ್ಗೆ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ 10-15 ಒಳಗಡೆ ಇರಬೇಕು. 60 ಇದೆ ಅಂತಂದ್ರೆ ತುಂಬಾನೇ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಅದರಿಂದನೂ ಕೂಡ ನಮಗೆ ನೋವಾಗಲಿ ಇನ್ಫೆಕ್ಷನ್ ಆಗಲಿ ಬೇಗನೆ ಬರುತ್ತೆ ಅಂತಲೂ ಹೇಳ್ಬೋದು. ಸೊ ಹೀಗಾಗಿ ಒಂದು ಸಲ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಬಂದು ಕನ್ಸಲ್ಟ್ ಮಾಡಿದ್ರೆ, ಸೊ ಎಲ್ಲಾ ತರದ ಇನ್ವೆಸ್ಟಿಗೇಷನ್ಸ್ ಅನ್ನ ಫಸ್ಟ್ ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ಯಾವ ತರದ ಸಮಸ್ಯೆ ಇದೆ ಅಂತ ಫೈಂಡ್ ಔಟ್ ಮಾಡಿಬಿಟ್ಟು ನಿಮ್ಮ ಕಾಯಿಲೆನ ಕಾರಣಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸಂಪೂರ್ಣವಾಗಿ ವಾಸಿ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದ ಶಾಂತಪ್ಪ ಅವರೇ ಕರೆ ಮಾಡಿದಕ್ಕೆ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮೊದಲಿಗೆ ಕಾರಣವನ್ನ ತಿಳಿದುಕೊಳ್ಬೇಕು, ಆ ನಂತರದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಹೌದು, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾಟ್ ಓನ್ಲಿ ಆರ್ಥರೈಟಿಸ್ ಅಂತ ಅಷ್ಟೇ ಅಲ್ಲ, ಯಾವುದೇ ಡಿಸೀಸ್ ಇದ್ರೂ ಕೂಡ ನಾವು ಮೇಲೆಯಿಂದ ಕೊಡ್ತಾ ಇರುವಂತ ಮೆಡಿಸಿನ್ಸ್ ಎಲ್ರಿಗೂ ಒಂದೇ ಇರೋದಿಲ್ಲ, ಅಥವಾ ಡೈರೆಕ್ಟ್ ಆಗಿ ಪೇನ್ ಕಿಲ್ಲರ್ ತರ ಕೊಡೋದಿಲ್ಲ. ಸೊ ಹೀಗಾಗಿ ನಮ್ಮ ಗ್ರಾಜುವಲ್ ಟ್ರೀಟ್ಮೆಂಟ್ ಇದ್ರೂ ಕೂಡ ಸೊ ಕಂಪ್ಲೀಟ್ ಆಗಿ ಸೇಫರ್ ಸೈಡ್ ಇರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಂಪ್ಲೀಟ್ ಅಂದ್ರೆ ಪರ್ಮನೆಂಟ್ ರಿಸಲ್ಟ್ ಇರುತ್ತೆ ಅಂತ ಹೇಳ್ಬೋದು. ಸಿ, ಯಾವುದೇ ಒಂದು ಪೇಷಂಟ್ ಆಗಲಿ ಡಾಕ್ಟರ್ಸ್ ಹತ್ರ ರಿಪೀಟೆಡ್ ಆಗಿ ಬರಬೇಕು ಅಥವಾ ರೀ ಆಕರೆನ್ಸ್ ಆಗಬೇಕು ಅಂತ ಯಾರೂ ಬರೋದಿಲ್ಲ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಸಿಗಲಿ ಅಂತಲೇ ಬಂದಿರ್ತಾರೆ. ಸೊ ಹೀಗಾಗಿ ನಾವು ಅದನ್ನು ಕೇಸ್ ಅನ್ನೋದು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿಬಿಟ್ಟು ಸೊ ಕಾಸ್ ಅನ್ನು ಐಡೆಂಟಿಫೈ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನೋದು ಕೊಡ್ತಾ ಹೋಗ್ತೀವಿ. ಸೊ ಅದ್ರ ಮುಖಾಂತರ ಅವರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನೋದು ಫಾಲೋಅಪ್ ಮಾಡ್ತಾ ಹೋದ್ರೆ ಯಾವುದೇ ತರದ ಆರ್ಥರೈಟಿಸ್ ಇದ್ರೂ ಕೂಡ ಒಂದು ಕಂಪ್ಲೀಟ್ ಅಥವಾ ಪಾಸಿಟಿವ್ ಸೊಲ್ಯೂಷನ್ ಕೊಡೋದಕ್ಕೆ ಇಲ್ಲಿ ಹೆಲ್ಪ್ ಮಾಡಬಹುದು.
ಟ್ರೀಟ್ಮೆಂಟ್ ತಗೊಂಡ ಮೇಲೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು? ಸಿ, ಸೆಲ್ಫ್ ಮ್ಯಾನೇಜ್ಮೆಂಟ್ ಯಾವುದೇ ಒಂದು ಕಾಯಿಲೆನಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಮೆಡಿಸಿನ್ಸ್ ಕೊಡ್ತಾ ಇದ್ದೀನಿ, ನೀವು ಯಾವುದೇ ರೀತಿ ಫಿಸಿಕಲ್ ಇಂಪ್ರೂವ್ಮೆಂಟ್ ಅಥವಾ ಆಕ್ಟಿವಿಟೀಸ್ ಮಾಡ್ಕೊಳ್ತಾ ಇಲ್ಲ, ರೆಗ್ಯುಲರ್ ಆಗಿ ವಾಕ್ ಮಾಡ್ತಾ ಇಲ್ಲ, ಎಕ್ಸಸೈಸಸ್ ಮಾಡ್ತಾ ಇಲ್ಲ, ಮೇನ್ ಆಗಿ ನಿಮ್ಮ ತೂಕ ಜಾಸ್ತಿ ಆಗಿರೋದ್ರಿಂದ ನೋವುಗಳು ಬರ್ತಾ ಇದೆ ಅಂದರೂ ಕೂಡ, ಸೊ ನೀವು ಯಾವುದೇ ರೀತಿ ಹೆಲ್ದಿ ಡಯಟ್ ಮಾಡ್ತಾ ಇಲ್ಲ ಅಂದಾಗ, ಸೊ ಖಂಡಿತ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗ್ತಾನೆ ಹೋಗುತ್ತೆ. ಹೀಗಾಗಿ ನಾವು ಕೊಡ್ತಿರುವಂಥ ಟ್ರೀಟ್ಮೆಂಟ್ನ ಜೊತೆಗೆ ಸೊ ಪೇಷಂಟ್ಸಿಗೆ ಅವರೀಗ ಕಾಯಿಲೆಗೆ ತಕ್ಕಂತೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನ್ಯೂಟ್ರಿಷನ್ ಫುಡ್, ಪೌಷ್ಟಿಕಾಹಾರ ಯಾವ್ದು ತಗೊಬೇಕು ಅಂತಾನು ಕೂಡ ಹೇಳ್ತಾ ಬರ್ತೀವಿ. ಸೊ ಅದನ್ನ ರೆಗ್ಯುಲರ್ ಆಗಿ ಮಿಲ್ಕ್ ಇರ್ಬೋದು, ಬಾಯ್ಲ್ಡ್ ಎಗ್ ಇರ್ಬೋದು, ಅಥವಾ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಇರ್ಬೋದು, ಹಸಿ ತರಕಾರಿಗಳಿರ್ಬೋದು, ಅದಕ್ಕೆ ತಕ್ಕಂತೆ ಕೆಲವೊಂದು ಎಕ್ಸಸೈಸ್ಗಳನ್ನು ಕೂಡ ಹೇಳ್ತಾ ಬರ್ತೀವಿ. ಅದನ್ನ ಅವರು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಸೊ ಕಾಯಿಲೆ ಅನ್ನೋದು ಸಂಪೂರ್ಣವಾಗಿ ಹೋಗ್ಸೋದಕ್ಕೆ ಹೆಲ್ಪ್ ಮಾಡ್ಬೋದು. ಅವರು ಟ್ರೀಟ್ಮೆಂಟ್ ಜೊತೆ ಜೊತೆಗೆ ಅವರ ದೇಹದ ಬಗ್ಗೆ ಅವರು ಕೂಡ ಕಾಳಜಿಯನ್ನು ವಹಿಸಬೇಕು. ಧನ್ಯವಾದ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಇವತ್ತಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಂದು ವೇಳೆ ನಿಮಗೂ ಕೂಡ ಆರ್ಥರೈಟಿಸ್ ಇದ್ರೆ ಖಂಡಿತವಾಗಿಯೂ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಇದೇ ಹೊತ್ತಿನ ವಿಶೇಷ ನೋಡ್ತಾರೆ. ನ್ಯೂಸ್ 18 ಕನ್ನಡ ಸದಾ ನಿಮ್ಮೊಂದಿಗೆ.